ಮಸಯಲ್ಲ ಬಿಡುಗಡೆ ಪಡೆದುಕೊಳ್ಳಿ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಗ್ರಾಹಕರ ವಾಣಿಜ್ಯಗಳ ಪರಿಹಾರ ಆಯೋಗ ಬಸವ ಭವನ ಹೈಗ್ರೌಂಡ್ಸ್ ಬೆಂಗಳೂರು ಇಲ್ಲಿ ಅಧಿಸೂಚನೆ ಹೊರಬಿದ್ದಿದೆ ಸ್ನೇಹಿತರೆ. ಈ ಅಧಿಸೂಚನೆ ದಿನಾಂಕ 11/5/2020 ಜಾರಿಯಾಗಿದೆ. ಈ ಅಧಿಸೂಚನೆಯಲ್ಲಿ ನೇಮಕಾತಿಯ ಕುರಿತಾದ ಒಂದು ವಿಷಯವನ್ನ ಪ್ರಕಟ ಮಾಡಲಾಗಿದೆ. ಯಾವ ಒಂದು ಹುದ್ದೆ ನೇಮಕಾತಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವ ವಿವಿಧ ಜಿಲ್ಲಾ ಗ್ರಾಹಕರ ವಾಣಿಜ್ಯಗಳ ಪರಿಹಾರ ವೇದಿಕೆಗಳ ಅಧ್ಯಕ್ಷರು ಮತ್ತೆ ಸದಸ್ಯರು ಮತ್ತೆ ಮಹಿಳಾ ಸದಸ್ಯರ ಹುದ್ದೆಗಳನ್ನ ಭರ್ತಿ ಮಾಡುವ ಕುರಿತಾಗಿ ಇಲ್ಲಿ ಅಧಿಸೂಚನೆ ಜಾರಿಯಾಗಿದೆ ಸ್ನೇಹಿತರೆ. ಇಲ್ಲಿರ್ತಕ್ಕಂತ ಮೊದಲೇ ಹುದ್ದೆ ಜಿಲ್ಲಾ ಗ್ರಾಹಕರ ವಾಣಿಜ್ಯಗಳ ಪರಿಹಾರ ವೇದಿಕೆ ಅಧ್ಯಕ್ಷರ ಹುದ್ದೆಗಳು. ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳು ಬೆಂಗಳೂರು ನಗರ 2ನೇ ಹೆಚ್ಚುವರಿ, ಬೆಂಗಳೂರು ನಗರ 3ನೇ ಹೆಚ್ಚುವರಿ, ಶಿವಮೊಗ್ಗ, ಹಾಸನ, ಬೆಳಗಾವಿ, ಯಾದಗಿರಿ, ಹಾವೇರಿ, ತುಮಕೂರು, ಕಲಬುರಗಿ, ಮಂಡ್ಯ, ರಾಯಚೂರು, ಕೊಪ್ಪಳ, ಗದಗ, ಬಾಗಲಕೋಟೆ, ಉಡುಪಿ, ಬಳ್ಳಾರಿ, ಚಿತ್ರದುರ್ಗ. ತಲಾ ಒಂದೊಂದಂತೆ 17 ಹುದ್ದೆಗಳ ಒಂದು ನೇಮಕಾತಿ ಇಲ್ಲಿ ನಡೀತಾ ಇದೆ. ಇವರಿಗೆ ಒಂದು ಕಾಯ್ದಿರಿಸುವಂತಹ ಒಂದು ವಿದ್ಯಾರ್ಥಿ ಬಂದ್ಬಿಟ್ಟು ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986 ಕಲಂ 10(1)(a)ರನ್ವಯ ಜಿಲ್ಲಾ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರುವಂತಹ ಅಥವಾ ಜಿಲ್ಲಾ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರುವ ಅಥವಾ ಜಿಲ್ಲಾ ನ್ಯಾಯಾಧೀಶರ ಹುದ್ದೆಗೆ ಆಯ್ಕೆ ಹೊಂದಲು ಅರ್ಹ ಹೊಂದಿರುವಂತಹ ಅಭ್ಯರ್ಥಿಗಳು ಇಲ್ಲಿ ಅಪ್ಲಿಕೇಶನ್ ಅನ್ನ ಭರಿಸಬಹುದು. ಅಧ್ಯಕ್ಷರ ಒಂದು ಸೇವಾವಧಿಯು ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986 ಕಲಂ 10(2)ರನ್ವಯ 5 ವರ್ಷ ಅಥವಾ 65 ವರ್ಷಗಳ ವಯಸ್ಸು, ಅಂದ್ರೆ 5 ವರ್ಷ ಆಗಿರಬಹುದು ಅಥವಾ 65 ವರ್ಷದವರೆಗೂ ನೀವು ಸೇವೆಯನ್ನ ಸಲ್ಲಿಸಬಹುದು. ಅಧ್ಯಕ್ಷರ ವೇತನ ಮತ್ತೆ ಭತ್ಯೆಗಳು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಯ ಅಧ್ಯಕ್ಷರ ಹುದ್ದೆಗೆ ಆಯ್ಕೆಗೊಂಡಿರುವಂತಹ ಕರ್ನಾಟಕ ಗ್ರಾಹಕ ಸಂರಕ್ಷಣಾ ನಿಯಮಗಳು, ಅಂದ್ರೆ 1986 ಅನ್ವಯ ಇಲ್ಲಿ ನಿಮಗೆ ವೇತನ ಮತ್ತೆ ಭತ್ಯೆಯನ್ನ ನೀಡಲಾಗುತ್ತೆ. ಇನ್ನು ಆಯ್ಕೆ ವಿಧಾನ ಬಂದ್ಬಿಟ್ಟು ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986 ಕಲಂ 10(1)(a) ರಡಿಯಲ್ಲಿ ಆಯ್ಕೆ ಸಮಿತಿಯ ಅರ್ಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುವುದು. ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ವೇದಿಕೆಗಳ ಸದಸ್ಯರು ಮತ್ತೆ ಮಹಿಳಾ ಸದಸ್ಯರ ಒಂದು ಹುದ್ದೆಗಳ ಈ ರೀತಿಯಾಗಿದೆ. ಪೂರ್ಣಕಾಲಿಕ ಸದಸ್ಯರು ಬೆಂಗಳೂರು ನಗರ, ಬೆಂಗಳೂರು ನಗರ 2ನೇ ಹೆಚ್ಚುವರಿ, ಬೆಂಗಳೂರು ನಗರ 3ನೇ ಹೆಚ್ಚುವರಿ, ಬೆಂಗಳೂರು ನಗರ 4ನೇ ಹೆಚ್ಚುವರಿ, ಶಿವಮೊಗ್ಗ, ಬಳ್ಳಾರಿ, ಮೈಸೂರು, ಹಾವೇರಿ ಜಿಲ್ಲೆ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಗಳು ಇಲ್ಲಿ 8 ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಅರೆಕಾಲಿಕ ಸದಸ್ಯರು ಬೀದರ, ಚಾಮರಾಜನಗರ, ಚಿಕ್ಕಮಗಳೂರು, ದಾವಣಗೆರೆ, ಗದಗ, ಕೊಪ್ಪಳ, ಯಾದಗಿರಿ, ವಿಜಯಪುರ, ಕಲಬುರಗಿ ಜಿಲ್ಲಾ ಗ್ರಾಹಕರ ವ್ಯಾಜ್ಯ ಪರಿಹಾರ ವೇದಿಕೆಗಳು ಒಟ್ಟಾಗಿ 17 ಹುದ್ದೆಗಳು. ಇಲ್ಲಿ 9 ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದಾರೆ ಅರೆಕಾಲಿಕದಲ್ಲಿ, ಹಾಗೆ ಪೂರ್ಣಕಾಲಿಕದಲ್ಲಿ 8 ಹುದ್ದೆಗಳು, ಒಟ್ಟಾಗಿ 17 ಹುದ್ದೆಗಳನ್ನ ಇಲ್ಲಿ ತುಂಬಿಕೊಳ್ತಾ ಇದ್ದಾರೆ ಸ್ನೇಹಿತರೆ. ಮಹಿಳಾ ಸದಸ್ಯರ ಹುದ್ದೆಗಳು ಪೂರ್ಣಕಾಲಿಕ ಒಂದು ಮಹಿಳಾ ಸದಸ್ಯರ ಹುದ್ದೆಗಳು 7 ತುಂಬಿಕೊಳ್ತಾ ಇದ್ದಾರೆ. ಅದು ಎಲ್ಲೆಲ್ಲಿ ಅಂದ್ರೆ ಬೆಂಗಳೂರು ನಗರ 2ನೇ ಹೆಚ್ಚುವರಿ, ಬೆಂಗಳೂರು ನಗರ 3ನೇ ಹೆಚ್ಚುವರಿ, ಬೆಂಗಳೂರು ನಗರ 4ನೇ ಹೆಚ್ಚುವರಿ, ದಕ್ಷಿಣ ಕನ್ನಡ, ಹಾಸನ, ಬೆಳಗಾವಿ, ಹಾವೇರಿ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ವೇದಿಕೆಗಳು ಇಲ್ಲಿ 7 ಹುದ್ದೆಗಳು. ಇದು ಪೂರ್ಣಕಾಲಿಕೆ ಒಂದು ಮಹಿಳಾ ಸದಸ್ಯರು. ಅರೆಕಾಲಿಕ ಮಹಿಳಾ ಸದಸ್ಯರು ಬಾಗಲಕೋಟೆ, ಚಾಮರಾಜನಗರ, ಚಿಕ್ಕಮಗಳೂರು, ದಾವಣಗೆರೆ, ಮಂಡ್ಯ, ಗದಗ, ಕೊಪ್ಪಳ, ಯಾದಗಿರಿ, ಕೋಲಾರ, ಉಡುಪಿ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ ಒಟ್ಟಾಗಿ ಇಲ್ಲಿ 10 ಹುದ್ದೆಗಳು, ಒಟ್ಟಾಗಿ 17 ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಇಂದು ಇವರ ಒಂದು ವಿದ್ಯಾರ್ಥಿ ಬಂದ್ಬಿಟ್ಟು ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986 ಕಲಂ 10(1)(b)ರನ್ವಯ ಜಿಲ್ಲಾ ಗ್ರಾಹಕರ ವ್ಯಾಜ್ಯ ಪರಿಹಾರ ವೇದಿಕೆಯ ಸದಸ್ಯರು ಮತ್ತು ಮಹಿಳಾ ಸದಸ್ಯರ ಹುದ್ದೆಗೆ ಅರ್ಜಿಯನ್ನ ಈ ಕೆಳಕಂಡಂತೆ ಅರ್ಹತೆಯನ್ನ ಹೊಂದಿರಬೇಕು. ಏನಂದ್ರೆ ಅಭ್ಯರ್ಥಿಯು ಕನಿಷ್ಠ 35 ವರ್ಷ ವಯಸ್ಸು ಹೊಂದಿರಬೇಕು. ಅಭ್ಯರ್ಥಿಯು ಯಾವುದಾದರೂ ಅಂಗೀಕೃತ ವಿಶ್ವವಿದ್ಯಾನಿಲಯದ ಪದವಿಯನ್ನ ಹೊಂದಿರಬೇಕು. ಅಭ್ಯರ್ಥಿಯು ನ್ಯಾಯ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನ ಹೊಂದಿರುವುದು, ಜೊತೆಗೆ ಕಾನೂನು, ಹಣಕಾಸು, ವಾಣಿಜ್ಯ, ಲೆಕ್ಕ, ಕೈಗಾರಿಕೆ, ಸಾರ್ವಜನಿಕ ವ್ಯವಹಾರ ಅಥವಾ ಆಡಳಿತ ಕ್ಷೇತ್ರದಲ್ಲಿ ಕನಿಷ್ಠ 10 ವರ್ಷಗಳ ಒಂದು ಅನುಭವವನ್ನು ಹೊಂದಿರಬೇಕು ಅಂತ ಇಲ್ಲಿ ಕೇಳಿದ್ದಾರೆ. ಸೇವಾವಧಿ 5 ವರ್ಷ ಅಥವಾ 65 ವಯಸ್ಸಿನವರೆಗೂ ನೀವು ಇಲ್ಲಿ ಸೇವೆಯನ್ನ ಸಲ್ಲಿಸಬಹುದು. ಇನ್ನು ವೇತನ ಅಥವಾ ಭತ್ಯೆ ಬಂದ್ಬಿಟ್ಟು ಪ್ರತಿ ತಿಂಗಳು, ಅಂದ್ರೆ 21/4/2013 ಪ್ರತಿ ತಿಂಗಳು 15,000 ಗೌರವಧನ. ಅರ್ಹ ಅಭ್ಯರ್ಥಿಗಳು ಅವರ ಹೆಸರು, ಜನ್ಮ ದಿನಾಂಕ, ವಿದ್ಯಾರ್ಥಿ ಅನುಭವ ಹಾಗೂ ಇತರೆ
ಸಂಪೂರ್ಣ ವಿವರಗಳನ್ನು ಪತ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ದೃಢೀಕೃತ ಪತ್ರದೊಂದಿಗೆ ಲಗತ್ತಿಸಿ ಅರ್ಜಿ ಶುಲ್ಕ ಅಂದ್ರೆ 250 ರೂಪಾಯಿ ಡಿಡಿಯನ್ನ ತೆಗೆದುಕೊಂಡ್ಬಿಟ್ಟು ರಾಜಸ್ವ ಮತ್ತು ಆಡಳಿತ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಗ್ರಾಹಕರ ವಾಜ್ಯಗಳ ಪರಿಹಾರ ಆಯೋಗ ಬಸವ ಭವನ ಬೆಂಗಳೂರು ಇವರ ಹೆಸರಿನಲ್ಲಿ ಪಡೆದು ಅರ್ಜಿಯ ಶುಲ್ಕವನ್ನ ವಿವರವನ್ನ ಬರೆದ್ಬಿಟ್ಟು ದಿನಾಂಕ 26/2020 ಸಂಜೆ 5 ಗಂಟೆ ಒಳಗೆ ತಲುಪುವಂತೆ ನೀವು ಇಲ್ಲಿ ಪೋಸ್ಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಅಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು 26/2020 ಇರುತ್ತೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು ಈ ರಿಕ್ರೂಟ್ಮೆಂಟ್ ಕುರಿತಾದಂತಹ ಡೀಟೇಲ್ ಆದ ಮಾಹಿತಿ. ಈ ನೋಟಿಫಿಕೇಶನ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇವೆ, ನೀವು ಸರಿಯಾಗಿ ಓದ್ಕೊಂಡ್ಬಿಟ್ಟು ನೀವು ಅರ್ಹರಾಗಿದ್ದಲ್ಲಿ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಅಥವಾ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ನೋಡ್ತಾ ಇದ್ರೆ ಅವರು ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡಿ, ಅವ್ರ ಜೊತೆ ಕೂಡ ಈ ವಿಷಯನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.